ಕ್ರಮಂ ಬಲ್ಲಾಂಡೆ. ತಮ್ಮ ಆದೇಶದಂತೆಯೇ ದಂಡ ಪವಿತ್ರಗಳೊಡನೆ ಬಂದಿರುವೆನು. ಮಂತ್ರದ ರಹಸ್ಯವನ್ನು ನೀವು ಮೂವರು ಮಾತ್ರ ಅರಿಯಬಹುದು. ಮುಂದೆ ಅವತರಿಸುವ ದಿವ್ಯ ಪುರುಷನೇ ಈ ವಿಗ್ರಹ ಸ್ವರೂಪಿ. ಇದು ನನ್ನ ಕಣ್ಣು, ಇದು ನನ್ನ ಶರೀರ ಅಂದಂತೆ ನಾನು ಎಂಬ ವ್ಯವಹಾರವಿರುವ ಆತ್ಮನು ಬೇರೆ ಎಂಬುದು ಅನುಭವಿಸಿದ್ದ. ನಿಮ್ಮ ಹೃದಯದಲ್ಲಿ ಕರುಣೆಗೆ ಜಾಗವೇ ಇಲ್ಲವೇ? ಅಲ್ಲೋಡೆ ಅಲ್ಲಿ ಹಾಕುವ ಮಣ್ಣವನ ಮುಖಕ್ಕೆ ಹಾಳಾದವನ್ ತಂದು. ಯಾವುದು ಶಾಶ್ವತ ಪೊನ್ನಾಚಿ? ನಾವೆಲ್ಲ ನೀರ ಮೇಲಿನ ಗುಳ್ಳೆಗಳಂತೆ. ಗುರುಗಳೇ ಪ್ರಸಾದ ತಗೊಳ್ಳಿ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರಿಗೆಲ್ಲ ದೇವ ನೀನೊಬ್ಬನೇ. ಶ್ರೀರಂಗದಲ್ಲಿರುವ ಶ್ರೀ ರಾಮಾನುಜಾಚಾರ್ಯರು ಶ್ರೀ ವೈಷ್ಣವರಿಗೆಲ್ಲ ಮಹಾಗುರುಗಳು. ಅವರ ಕೈಯಲ್ಲಿ ಒಂದು ಸಹಿ ಹಾಕಿಸಿದರೆ ಕಲ್ಪನೆಯ ಪೊರೆ ಕರಗಿದರೆ ಎಲ್ಲವೂ ಒಂದೇ. ನಮೋ ನಾರಾಯಣ. ಆ ರಾಮಾನುಜಾಚಾರ್ಯರು ದಿನೇ ದಿನೇ ಪ್ರಬಲರಾಗುತ್ತಿದ್ದಾರೆ. ಎಲ್ಲವೂ ಜಗನ್ನಿಯಾಮಕನಾದ ಶ್ರೀಮನ್ನಾರಾಯಣನ ಕೃಪೆ. ವಿಷ್ಣು ಪ್ರೀತ್ಯರ್ಥರಾದ ನೀವು ವಿಷ್ಣುವರ್ಧನ ಎಂಬ ಹೆಸರಿನಿಂದ ಅಭಿವೃದ್ಧಿ ಹೊಂದಿ ನಿಮ್ಮ ಕೀರ್ತಿ ಪತಾಕೆಯು ಸೂರ್ಯ ಚಂದ್ರರಿರುವ ತನಕ ಅಜರಾಮರವಾಗಿರಲಿ. ತಮ್ಮ ಪದಪುಂಜಗಳಿಂದ, ಜ್ಞಾನ ಶಬ್ದದಿಂದ ನಮ್ಮ ನಾಲಿಗೆ ದ್ರವ ಆರುವಂತೆ ಮಾಡಿದ್ದೀರಿ. ನಮೋ ನಾರಾಯಣ. ಬೋಲಿಯೇ ಗುರುಜಿ, ನಮ್ಮಿಂದ ಆಗಬೇಕಾದ ಕಾರ್ಯವೇನು? ನಾವು ಪೂಜಿಸುತ್ತಿದ್ದ ನಮ್ಮ ಕುಲದೈವ ರಾಮಪ್ರಿಯರ ಉತ್ಸವ ವಿಗ್ರಹವು ತಮ್ಮಲ್ಲಿರುವುದು. ಸಾಕ್ಯಾ? ಠೀಕ. ಸಂಪತ್ ಕುಮಾರ, ರಾಮಪ್ರಿಯ, ಜಗದೋದ್ಧಾರಕ, ಅನಾಥ ರಕ್ಷಕ. ಯಾ ಅಲ್ಲಾ, ನನ್ನ ಮತವನ್ನು ತ್ಯಜಿಸಲಾರನಾದ್ದರಿಂದ ನಿಮ್ಮನ್ನು ಅನುವರ್ತಿಸಲಾರೆ. ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷ ಅನುಗಾಲವೂ ತಮ್ಮ ಮೇಲಿರಲಿ. ನೀವೆಲ್ಲರೂ ದೇವಾಲಯದ ಬಲಿಪೀಠದವರೆಗೂ ಬಂದು ದೇವರ ದರ್ಶನ ಮಾಡಿ. ಮಂತ್ರಿಗಳೇ, ಈ ಕ್ಷಣವೇ ಇವನ ಕಣ್ಣು ಗುಡ್ಡೆಗಳನ್ನು ಕೇಳಿಸಿ. ಅಪ್ಪಣೆ ಪ್ರಭು. ಆಳ್ವಾನ್, ನನಗೋಸ್ಕರ ನಿಮ್ಮ ದೃಷ್ಟಿಯನ್ನೇ ಕಳೆದುಕೊಂಡ ನಿಮ್ಮನ್ನು ಇಂಥ ಸ್ಥಿತಿಯಲ್ಲಿ ನೋಡುತ್ತಿರುವ ನಾನು ಎಂಥ ಭಾಗ್ಯಹೀನ. ಎಲ್ಲ ನನ್ನ ಕರ್ಮಾನುಗುಣವಾಗಿ ಬಂದ ವಿಪತ್ತು ಗುರುಗಳೇ. ನಮ್ಮ ತಂದೆಯು ಅವಿವೇಕದಿಂದ ಮಾಡಿದ ಅಪರಾಧಗಳನ್ನು ದಯಮಾಡಿ ಕ್ಷಮಿಸಬೇಕು. ಕಾಲಾಯ ತಸ್ಮೈ ನಮಃ. ತಿರುವಾಯಿ ಮುಳಿಗೆ ವಿಷ್ಣು ಪುರಾಣ ಪ್ರಕ್ರಿಯೆಯಿಂದ 6,000 ಗ್ರಂಥಗಳನ್ನೊಳಗೊಂಡಿರುವ ಒಂದು ವ್ಯಾಖ್ಯಾನ ರಚಿಸಿ. ಅದೇ ಭಗವದ್ ವಿಷಯ. ದೇಹಯಾತ್ರೆಯು ಕರ್ಮಾಧೀನವಾದ್ದರಿಂದ ದೇಹಯಾತ್ರೆಯ ವಿಷಯದಲ್ಲೂ ಚಿಂತಿಸಬಾರದು. ಭಜಯತಿ ರಾಜಂ, ಭಜಯತಿ ರಾಜಂ, ಭಜಯತಿ ರಾಜಂ ಭವದೀಯೋ. ಭಜಯತಿ ರಾಜಂ, ಭಜಯತಿ ರಾಜಂ, ಭಜಯತಿ ರಾಜಂ ಭವದೀಯೋ. ಭಜಯತಿ ರಾಜಂ, ಭಜಯತಿ ರಾಜಂ.